ಇವತ್ತು ಕಾಂಗ್ರೆಸ್ ಕೋಟೆಯಲ್ಲಿ ಕೇಸರಿ ಪಡೆ ಪ್ರಚಾರಕ್ಕೆ ಇಳಿತಾ ಇದೆ ಬಹಳ ಗಮನಿಸಬೇಕಾದಂತ ವಿಚಾರ ಅಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕೋಟೆ ಕಲಬುರ್ಗಿ ಆ ಕೋಟೆಗೆ ಬಿಜೆಪಿಯ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬಿಜೆಪಿ ಅಭ್ಯರ್ಥಿ ರಾಜಕುಮಾರ್ ಪಾಟೀಲ್ ತೇಲ್ಕೂಲ್ ಪರ ಪ್ರಚಾರವನ್ನ ನಡೆಸುತ್ತಾರೆ ರೋಡ್ ಶೋ ಮೂಲಕ ಪ್ರಚಾರವನ್ನ ನಡೆಸಲಿದ್ದಾರೆ ಜೆಪಿ ನಡ್ಡಾ ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಕಲಬುರ್ಗಿ ಏರ್ಪೋರ್ಟ್ ಗೆ ಎಂಟ್ರಿ ಕೊಡ್ತಾರೆ ಇವತ್ತು ಸಂಜೆ 5:30 ಕ್ಕೆ ಕಲಬುರ್ಗಿಗೆ ಆಗಮಿಸಲಿದ್ದಾರೆ ಜೆಪಿ ನಡ್ಡಾ ಸೇಡಂ ಪಟ್ಟಣದಲ್ಲಿ ವಿವಿಧ ಮಠಾಧೀಶರ ಜೊತೆಗೆ ನಡ್ಡಾ ಮಹತ್ವದ ಮಾತುಕತೆಯನ್ನ ನಡೆಸುತ್ತಾರೆ ಸಂಜೆ 6 ಗಂಟೆಗೆ ಸೇಡಂ ಪಟ್ಟಣದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗುತ್ತಾರೆ ನಡ್ಡಾ ಅವರು ತಾಲೂಕು ಕ್ರೀಡಾಂಗಣದಲ್ಲಿ ಬೃಹತ್ ಸಭೆ ಇದೆ ಆ ಸಭೆಯಲ್ಲಿ ನಡ್ಡಾ ಅವರು ಭಾಗಿಯಾಗುತ್ತಾರೆ ಬಹಳ ಇಂಟರೆಸ್ಟಿಂಗ್ ಸಂಗತಿ ಕಲ್ಯಾಣ ಕರ್ನಾಟಕ ಭಾಗದತ್ತ ಬಿಜೆಪಿಯ ನಾಯಕರು ಕಣ್ಣಿಟ್ಟಿದ್ದಾರೆ ನರೇಂದ್ರ ಮೋದಿ ಜೊತೆಗೆ ಅಮಿತ್ ಶಾ ಈಗ ಜೆಪಿ ನಡ್ಡಾ ಸಾಲು ಸಾಲಾಗಿ ಘಟಾನುಘಟಿ ನಾಯಕರು ಹೋಗಿ ಪ್ರಚಾರ ನಡೆಸುತ್ತಾ ಇರೋದು